ಯಾರಿಗೆ ತಾನೇ ಖುಷಿ ಇರಲ್ಲ ಎಂಕರಿಂಗ್ ಮಾಡ್ತೀವಿ ಅಂತಂದ್ರೆ ಆಕ್ಟ್ ಮಾಡ್ತಾ ಆಕ್ಟ್ ಮಾಡ್ಕೊಂಡಿದ್ದು ಅಂದ್ರೆ ಇವತ್ತು ಎಂಕರಿಂಗ್ ಮಾಡ್ತಾ ಇದ್ದೀನಿ. ಬಹಳ ಖುಷಿ ಇದೆ. ಅದರಲ್ಲಿ ಎದುರುಗಡೆ ಬೇರೆ ಘಟಾನುಘಟಿಗಳು ಕೂತಿದ್ದಾರೆ, ಸುಜನಣ್ಣ ಮತ್ತೆ ಶ್ರುತಿಯಮ್ಮ, ಅವರಿಬ್ಬರು ಮುಂದೆ ನಿಂತ್ಕೊಂಡು ಮಾತಾಡೋದು ಒಂದು ಸ್ವಲ್ಪ ಕಷ್ಟನೇ. ಅಷ್ಟೊಂದು ಈ ಬಾಕಿಯವ್ರ ಜೊತೆ ಮಾತಾಡೋದಕ್ಕೂ ಅವ್ರ ಜೊತೆ ಮಾತಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಬಟ್ ಆದರೂ ಭಾಳ ಸಪೋರ್ಟ್ ಮಾಡ್ತಾ ಇದ್ದಾರೆ, ಯಾಕಂದರೆ ಅವರು ಜಡ್ಜ್ ಆಗಿದ್ದರಿಂದ ನಾನು ಕಂಟೆಸ್ಟೆಂಟ್ ಆಗಿ ಬಂದವನು, ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸಿಕ್ಕಾಬಟ್ಟೆ ಖುಷಿಯಾಗಿದ್ದೀನಿ. ಖುಷಿ ಅಂದರೆ ಫಸ್ಟ್ಗೆ ಕೇಳಿದಾಗ ನನಗೂ ಸಿಕ್ಕಾಬಟ್ಟೆ ಭಯ ಇತ್ತು, ಹೆಂಗಪ್ಪ ಮಾತಾಡೋದು, ಏನು ನಾರ್ಮಲಾಗಿ ಮಾತಾಡ್ಬೋದು, ಕ್ಯಾಮ್ರಾ ಎದುರುಗಡೆ ನಾವು ಸ್ಕಿಟ್ಗಳು ಮಾಡ್ಕೊಂಡು ನಾರ್ಮಲ್ ಕೌಂಟ್ರ್ ಕೊಟ್ಕೊಂಡು ಆರಾಮಾಗಿರ್ಬೋದು. ಬಟ್ ಆ್ಯಂಕರ್ ಅಂದರೆ ಜವಾಬ್ದಾರಿ ಜಾಸ್ತಿ, ಕಂಪ್ಲೀಟ್ ಸೆಟ್ಟಲ್ಲಿ ಎನರ್ಜಿ ಬೂಸ್ಟರ್ ಅವರು, ಎಲ್ಲರೂ ಮಾತಾಡಿಸ್ಕೊಂಡು ಎಲ್ಲರ ಜೊತೆ ಒಡನಾಟ, ಎಲ್ಲರ ಜೊತೆ ಚೆನ್ನಾಗಿರೋದೇ ಆ್ಯಂಕರು. ಆ ಜವಾಬ್ದಾರಿ ನಾನು ಈ ಶೋಯಿಂದ ತಗೊಂಡಿದ್ದೀನಿ, ನೋಡೋಣ ಎಷ್ಟು ಮಟ್ಟಿಗೆ ನಿಭಾಯಿಸ್ತೀನಿ ಅಂತ. ನನಗೂ ಒಂದು ಸ್ವಲ್ಪ ಭಯ ಇದೆ, ಬಟ್ ಆ ಭಯದಲ್ಲೂ ಒಂಥರ ಖುಷಿ ಇದೆ. ಆ್ಯಕ್ಚುಲಿ ಬೇರೆ ಹೆಂಗಂದ್ರೆ ನೋಡಿದ್ರಲ್ಲ ಅವ್ರು ಹೆಂಗಿದ್ದಾರೆ ಅಂತ, ಸಾಕಾಗಿದ್ದಾರೆ, ಭಾಳ ಗ್ಲ್ಯಾಮರ್ ಆಗಿ. ನಮ್ಮದು ಅದಕ್ಕೆ ಡೆಡ್ ಆಪೋಸಿಟ್ ಇದ್ದೀವಿ, ಮಾತಾಡೋದಾಗಲಿ ಇದಾಗಲಿ ಖುಷಿಯಲ್ಲ. ಚಂದ ಇರೋ ಹುಡುಗಿ ಪಕ್ಕದಲ್ಲಿದ್ರೆ ಒಂಥರ ಎನರ್ಜಿನೂ ಜಾಸ್ತಿ ಬರುತ್ತೆ, ಸೆಟ್ಟಲ್ಲೂ ಚೆನ್ನಾಗಿರುತ್ತೆ. ಮದುವೆಗೂ ಇದಕ್ಕೂ ಸಂಬಂಧ ಇಲ್ಲ, ಅವರು ಪಕ್ಕದಲ್ಲಿ ಹುಡುಗಿದ್ರೆ ಚಂದ ಮಾತಾಡೋಕ್ಕೆ. ತುಂಬ ಅವರು ಭಾಳ ಸ್ಪೀಡಾಗಿ ಮಾತಾಡ್ತಾರೆ, ಗೊತ್ತಲ್ಲ ಅವರು ಎಲ್ಲಿಂದ ಬಂದಿದ್ದಾರೆ ಅಂತ, ತುಂಬ ಪಡಬಡ ಅಂತ ಮಾತಾಡ್ತಾನೆ ಇರ್ತಾರೆ. ನೋಡೋಣ ಹೆಂಗೆ ಹೆಂಗೆ ಅಡ್ಜಸ್ಟ್ ಆಗ್ತೀವಿ, ಹೆಂಗೆ ಮಾತಾಡ್ತೀವಿ ಅನ್ನೋದೇ ಇದೊಂದು ನನಗೂ ಭಾಳ ಚಾಲೆಂಜ್. ಖುಷಿ ಖುಷಿಯಾಗಿ ಮಾಡೋಣ. ನಿಜ ಹೇಳ್ಬೇಕಂದ್ರೆ ಮುಂಚೆ ಆ್ಯಂಕರ್ ಮಾಡ್ತಾ ಇದ್ರಲ್ಲ ಅಂದ್ರೆ ನಾವು ಟಿವಿಲಿ ನೋಡ್ಕೊಂಡು ಭಾಳ ಬೈಕತ್ತಾ ಇದ್ವಿ, ಹೆಂಗ್ರು ಹಂಗ್ ಮಾತಾಡ್ತಾರೆ, ಏನು ತಪ್ಪು ತಪ್ಪಾಗಿ ಮಾತಾಡ್ತಾರೆ, ಕರೆಕ್ಟಾಗಿ ಮಾತಾಡೋದೇ ಇಲ್ಲ, ಅಷ್ಟೆಲ್ಲ ಬೇಕಿತ್ತ, ಇವೆಲ್ಲ ಮಾತಾಡಿದ್ದುಂಟು. ನಾನೇ ಮಾತಾಡಿದ್ದೀನಿ ಇನ್ನೊಬ್ಬರ ಬಗ್ಗೆ, ಇವತ್ತು ನಾನೇ ಆ ಜಾಗದಲ್ಲಿ ಇದೆ ಗೊತ್ತಾಯ್ತು ಅಂದ್ರೆ ನಾ ಬೈಕಡ ಮೇಲೆ ನಮ್ಮನ್ನು ಬೈಕತ್ತಾರೆ ತಾನೆ ಸಹಜ. ಅದೇ ಆ ತಪ್ಪುಗಳು ಯಾವುದು ಮಾಡದೇ ಇರೋ ರೀತಿ ಜಾಗ್ರತೆ ವಹಿಸ್ಕೊಂಡು ಮಾಡ್ತಾ ಇದ್ದೀನಿ. ನೋಡು ತಯಾರಿ ಅಂತ ಏನು ಇಲ್ಲ, ಇಲ್ಲಿ ಬಂದಾದ್ಮೇಲೆ ತಯಾರಿ ಮಾಡಬೇಕು. ಅಂದ್ರೆ ತಯಾರಿ ಅಂದ್ರೆ ಎಲ್ಲ ಶೋಸು ನೋಡ್ತಾ ಇರ್ತೀವಲ್ಲ, ಎಲ್ಲ ಗೊತ್ತಿರುತ್ತೆ, ನೋಡೋದ್ ಬೇರೆ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡೋದ್ ಬೇರೆ. ಎಲ್ಲ ದೊಡ್ಡ ದೊಡ್ಡವ್ರು ಇದಾರೆ, ಅವ್ರ ಮಾತು ಕೇಳ್ಕೊಂಡು ನೋಡ್ಕೊಂಡು ಹೆಂಗೋ ಸಣ್ಣ ಪುಟ್ಟ ತಪ್ಪು ಆಗ್ತವೆ, ಅಲ್ಲ ಫಸ್ಟೇ ಹೇಳ್ಬಿಡ್ತೀವಿ ತಪ್ಪು ಆಗ್ತವೆ, ಮಾಡ್ತೀನಿ, ಇರೋ ವಿಷಯ ಹೇಳ್ಬೇಕು. ಅಷ್ಟೊಂದು ಸ್ಪಷ್ಟ ಕನ್ನಡ ಬರಲ್ಲ, ಉಚ್ಚಾರಣೆ ಸಮಸ್ಯೆ ಇದೆ ನನಗೂ, ಅವೆಲ್ಲ ಆಗ್ತವನ್ನೆಲ್ಲ ನಿಮ್ಮ ಹೊಟ್ಟೆಗೆ ಹಾಕಬಿಡಿ ಅಷ್ಟೇ. ಡ್ರೆಸ್ಸಿಂಗ್ ಸ್ಟೈಲ್ ಇಲ್ಲಿ ನೋಡಿ, ಹಿಂಗೆಲ್ಲ ಕೊಟ್ಟವ್ರೆ, ಬಟ್ ಇದು ಕಂಫರ್ಟ್ ಇಲ್ಲ ನನಗೆ, ಬಟ್ ಆದರೂ ಚಂದ ಕಾಣಬೇಕು ಅಂತ ಕೊಟ್ಟಿದ್ದಾರೆ. ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಲ್ವಾ, ಯಾಕೆ ಡೌಟಲ್ಲಿ ಹೇಳ್ತಾ ಇದ್ದೀರಾ, ಚೆನ್ನಾಗಿ ಕಾಣ್ತಾ ಇಲ್ಲ, ಅದಕ್ಕೆ ಚೆನ್ನಾಗಿ ಕಾಣಬೇಕು ಅಂತ ಕೊಟ್ಟಿದ್ದಾರೆ. ನೋಡೋಣ, ಒಂದು ಸ್ವಲ್ಪ ಕಷ್ಟ ಆಗುತ್ತಾ ಇದೆ, ಎಲ್ಲ ಟೈಟ್ ಗೀಟ್ ಹಾಕೊಂಡು ಹಿಂಗೆ ಕೈ ಕಾಲು ಅಲ್ಲಾಡೋಕ್ಕಾಗಲ್ಲ, ಅವಾಗ ಅವು ಕೆರ್ಕೊಳ್ಳೋಕ್ಕೂ ಸಮಸ್ಯೆ. ಬಟ್ ಆದರೂ ಇವನ್ನೆಲ್ಲನೂ ಬಿಟ್ಟು ಜನ ನೋಡ್ತಾವ್ರೆ ಅನ್ನೋ ದೃಷ್ಟಿಯಿಂದ ಮಜಾ ಮಾಡಬೇಕು, ಎಂಜಾಯ್ ಮಾಡಬೇಕು. ಹೌದು, ನಾರ್ಮಲಾಗೆ ಸುಜನಣ್ಣ ಯಾವಾಗಲೂ ಕಾಲು ಎಳಿತಾನೆ ಇರ್ತಾರೆ, ಅಂದರೆ ಹೊರಗಡೆನೂ ತುಂಬ ಕಾಲು ಎಳಿತಾರೆ ಸಿಗ್ತೆ. ಅಂದರೆ ಬಿಗ್ ಬಾಸ್ ಬಂದಿದ್ದೀನಿ ಅಂತಲ್ಲ, ಮುಂಚೆಯಿಂದನೂ ತುಂಬ ಒಳ್ಳೆ ಬಾಂಡಿಂಗ್ ಇದೆ, ತುಂಬ ಕಾಲು ಎಳಿತಾರೆ. ಬಟ್ ಅದು ಹೊರಗಡೆ ಕಾಲು ಎಳಿಸ್ಕೊಳ್ಳೋದು ಕೌಂಟ್ರ್ ಕೊಡೋದು ಎಲ್ಲ ಚೆನ್ನಾಗಿರುತ್ತೆ, ಸ್ಟೇಜ್ ಮುಂದ್ಗಡೆ ಕೊಡಬೇಕಂದ್ರೆ ಹಿಂಗೆ ಅನ್ಸುತ್ತೆ ಒಂದು ಸ್ವಲ್ಪ. ಅಂದರೆ ಅವ್ರಿಗೆ ತುಂಬ ಸ್ಪಾಂಟನಿಟಿ, ಯಾರು ಯಾರು ಹೇಳ್ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಅದು ಒಂದು ಸ್ವಲ್ಪ ಭಯ ಇದೆ, ಯಾವ ಟೈಮಲ್ಲಿ ಏನು ಮಾತಾಡ್ಬಿಡ್ತಾರೆ, ಯಾಕಂದರೆ ನಾವು ಮಾತಾಡ್ತಾ ಫ್ಲೋಲ್ಲಿ ಏನೊಂದು ಫ್ಲೋಲ್ ಇದ್ದಾಗ ಅವ್ರು ಏನಾದರೂ ಒಂದು ಕೌಂಟ್ರ್ ಹೊಡಿತಾರೆ, ಅದನ್ನ ಹೆಂಗೆ ನಿಭಾಯಿಸೋದು ಅನ್ನೋದು ನನಗೆ ಒಂದು ದೊಡ್ಡ ಚಾಲೆಂಜು. ಆದರೂ ನಾನು ಏನೂ ಒಂಚೂರು ಕಡಿಮೆ ಇಲ್ಲ ಅನ್ನೋ ರೇಂಜಲ್ಲಿ ನಾನು ಹಂಗೆ ಬ್ಯಾಲೆನ್ಸ್ ಮಾಡ್ತೀನಿ. ಅಂದರೆ ನಾನು ಅಷ್ಟೆಲ್ಲ ಹೇಳಕ್ ಹೋಗಲ್ಲ, ಯಾಕಂದರೆ ಬಾಕಿಯವರೆಲ್ಲರಿಗೂ ಹಳೇದು, ನನಗೆ ವಸ್ತು, ನನಗೆ ವಸ್ತು. ನಾವು ಏನೇ ಹೌದು ಕಾಮಿಡಿ 100% ಇರುತ್ತೆ, ಎಂಟರ್ಟೈನ್ಮೆಂಟ್ ಫುಲ್ ಇರುತ್ತೆ,
ಒಂದ್ ಸ್ವಲ್ಪ ಅಡ್ಜಸ್ಟ್ ಆಗಕ್ಕೂ ಟೈಮ್ ಆಗುತ್ತೆ. ಅಂದ್ರೆ ನಾವು ಹೊಸದಾಗಿ ನಾನು ಆಂಕರ್ ಮಾಡ್ತಾ ಇರೋದ್ರಿಂದ ನೀನು ಮೈಂಡ್ ಅಷ್ಟು ಫ್ರೀ ಇರಲ್ಲ, ಅಂದ್ರೆ ಪಂಚಗಳಾಗ್ಲಿ ಯಾವಾಗ್ಲೂ ಬರಲ್ಲ. ಒಂದ್ ಶೆಡ್ಯೂಲ್ ಶೂಟ್ ಆಗಿ ಎರಡ್ ಶೆಡ್ಯೂಲ್ ಶೂಟ್ ಆಗಿ ನಾನ್ ಸೆಟ್ ಆಗ್ತೀನಿ. ಹಂಗಂತ ಎಂಟರ್ಟೈನ್ಮೆಂಟ್ ಅಂತೂ ಕೊರತೆ ಇರಲ್ಲ, ಯಾಕಂದ್ರೆ ನಮ್ಮ ಮಜಾ ಬರ್ತಾ ಹುಡುಗರು ಇದಾರೆ, ಅಣ್ಣ ಇದಾರೆ, ಸುಜನಣ್ಣ ಇದಾರೆ, ನಮ್ಮ ಶ್ರುತಿ ಅಮ್ಮ ಏನು ಕಡಿಮೆ ಇಲ್ಲ, ಸಿಕ್ಕಾಬಿಟ್ಟೆ ಪಂಚ್ ಹೊಡಿತಾರೆ. ಗೊತ್ತಿಲ್ಲ ಅಷ್ಟೇ, ಅಂದ್ರೆ ಈ ಶೋ ಮೂಲಕ ಬಹಳ ಯಥೇಚ್ಛವಾಗಿ ಗೊತ್ತಾಗುತ್ತೆ ಅಂದ್ರೆ ಅವ್ರ ಟೈಮಿಂಗ್ ಹೆಂಗಿದೆ ಏನು ಅಂತ. ಬಟ್ 100% ಹೇಳ್ತೀನಿ, ಫುಲ್ ಎಂಟರ್ಟೈನ್ಮೆಂಟ್ ಅಂತೂ ಇದ್ದೇ ಇರುತ್ತೆ. ಡಿಫ್ರೆನ್ಸ್ ಏನಿಲ್ಲ, ಯಾಕಂದ್ರೆ ನಾವು 5 ವರ್ಷದಿಂದ ಒಟ್ಟಿಗೆ ಮಜಾ ಬರ್ತಾ ಮಾಡ್ಕೊ ಬರ್ತಾ ಇದೀವಿ. ಅವರೆಲ್ಲ ನನಗೆ ಅಷ್ಟು ಸಪೋರ್ಟ್ ಕೊಟ್ಟಿರೋದ್ರಿಂದಲೇ ನಾನು ಇವತ್ತು ಈ ಜಾಗದಲ್ಲಿ ಇರೋದು. ಅದರಿಂದ ನಮ್ಮಲ್ಲಿ ಈ ಗಿಲ್ಟಿ ಇರುತ್ತೆ ಗೊತ್ತಾ, ನಮ್ಮ ಜೊತೆ ಇದ್ದ ನೋಡಿ ಆಂಕರ್ ಇದ್ದಾನೆ ನನ್ನ ಮಗ, ಇವೆಲ್ಲ ಸಣ್ಣ ಪುಟ್ಟ ಅನ್ಕೋತಾರೆ. ಬಟ್ ಆ್ಯಕ್ಚುಲಿ ಹಂಗಿಲ್ಲ, ಅಂದರೆ ಖುಷಿ ಪಡ್ತೇವೆ. ಅಂದರೆ ಈಗ ಬೇರೆ ಆ್ಯಂಕರ್ ಇದ್ರೆ ಒಂದು ಸ್ವಲ್ಪ ಇರುಸುಮುರುಸ ಆಗ್ತೈತೆ ನಾವು ಮಾತಾಡೋದಕ್ಕೆ. ನಾನೇ ಇರೋದ್ರಿಂದ ಬಾಯಿಗೆ ಬಂದಂಗೆ ಬೈತಾರೆ, ಹೊಡಿತಾರೆ, ಅಷ್ಟು ಸಲಿಗೆ ಇದೆ. ಡಿಫ್ರೆನ್ಸ್ ಏನಿಲ್ಲ, ಅವ್ರಿಗೂ ನಮಗೂ ಏನು ಡಿಫ್ರೆನ್ಸ್ ಇಲ್ಲ. ಏನಂದ್ರೆ ನಾನು ಶಿಸ್ತಾಗಿ ಒಂದು ಕಡೆ ಹಿಂಗೆ ನಿಂತು ಮಾತಾಡ್ತೀನಿ, ಅವರೆಲ್ಲ ಕೂತ್ಕೊಂಡು ಅಲ್ಲಿಂದನೇ ಏ ಅದು ಸರಿಯಾಗಿಳೋ ಯಾಕೋ ಏನೋ ಇವೆಲ್ಲ ಜಾಸ್ತಿ ಆಗ್ತಾ ಇರ್ತವೆ. ಡಿಫ್ರೆನ್ಸ್ ಏನಿಲ್ಲ, ಇನ್ನು ತುಂಬ ಮಜಾ ಮಾಡೋಕ್ಕೆ ಅವಕಾಶ ಸಿಗ್ತವೆ. ಸಿಕ್ಕಾಬಿಟ್ಟ ಖುಷಿ, ಯಾಕಂದ್ರೆ ನೀವು ನೋಡ್ತಾ ಇದ್ರೆ ನಮ್ಮ ಹುಡುಗರು ಹೆಂಗಂದ್ರೆ ಒಬ್ಬೊಬ್ರು ಬಹಳ ಕಿಲಾಡಿಗಳು, ತುಂಬಾ ಸ್ಪಾಂಟೇನಿಯಸ್ ಮಾತಾಡ್ತಾರೆ, ಕಾಲು ಎಳ್ಕೊತೀವಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ 4-5 ವರ್ಷದಿಂದ ಒಟ್ಟಿಗೆ ಇರೋದ್ರಿಂದ ನಮ್ಮಲ್ಲಿ ಬಾಂಧವ್ಯ ಸಕದಾಗಿದೆ, ಅಂದ್ರೆ ಒಳ್ಳೆ ಫ್ರೆಂಡ್ಶಿಪ್ ಇದೆ. ಯಾರೇ ತಪ್ಪು ಮಾಡಿದ್ರು ಹೋಗಿ ತಿಂತಾರೆ. ಈಗ ನಾನೇ ತಪ್ಪು ಮಾಡಿದ್ರು ಮಗ ಹಂಗಲ್ಲ ಮಗ ಹಿಂಗೆ ಅಂತ ಹೇಳ್ತಾರೆ, ಬೇರೆ ತಪ್ಪು ಮಾಡಿದಾಗ ಇಲ್ಲ ಈ ತಪ್ಪನ್ನ ಸರಿ ಮಾಡ್ಕೊ ಅಂತ ಹೇಳ್ತಾರೆ. ಅಷ್ಟೊಂದು ಹೆಲ್ದಿ ಕಾಂಪಿಟೇಷನ್ ಇದೆ ಎಲ್ರಿಗೂ, ಬಹಳ ಖುಷಿಯಾಗಿದೆ. ಗೊತ್ತಿಲ್ಲ, ಯಾಕಂದ್ರೆ ಒಬ್ಬೊಬ್ರದ್ದು ಒಂದೊಂದು ಟೈಮಿಂಗ್ ಇರುತ್ತೆ, ಒಬ್ಬೊಬ್ರದ್ದು ಒಂದೊಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ. ಅವ್ರನ್ನೆಲ್ಲರನ್ನೂ ನೋಡ್ತೀನಿ, ಎಲ್ಲರನ್ನು ನೋಡ್ಕೊಂಡೇ ಬಂದಿದ್ದೀನಿ, ನೋಡ್ತೀನಿ. ನಂದೇ ಅಂತ ಏನಾದರೂ ಒಂದಿರುತ್ತಲ್ವ, ಈಗ ನಂದೇ ಒಂದು ಸಪ್ರೇಟ್ ಐಡೆಂಟಿಟಿ ಇದೆ, ಅದ್ರ ಮೂಲಕ ಅವ್ರನ್ನೆಲ್ಲ ನೋಡ್ತೀನಿ. ನನಗೆ ಯಾವ್ದು ಇಷ್ಟ ಆಗುತ್ತೋ ಅಂಶಗಳನ್ನ ಇಟ್ಕೋತೀನಿ, ನನ್ನ ಮಾತುಗಾರಿಕೆಗೆ ನನ್ನ ಬಾಡಿ ಲ್ಯಾಂಗ್ವೇಜ್ಗೆ ಯಾವ್ದು ಅಡ್ಜಸ್ಟ್ ಆಗುತ್ತೋ ಆ ಥರ ಹೋಗ್ತೀನಿ. ಹೌದು, ಯಾಕಂದ್ರೆ ಇಷ್ಟೊಂದು ಫಾರ್ಮಾಲಿಟಿ ಆಗಿ ನಾನು ನಮ್ಮ ತಾಯಿನಾಗ ಯಾವತ್ತೂ ಮಾತಾಡಿಲ್ಲ. ನೀವು ಎಲ್ಲ ಇಷ್ಟು ಡೀಸೆಂಟ್ ಆಗಿ ಕೇಳ್ತಿದ್ರೆ ನಾನು ಅದೇ ಡೀಸೆಂಟ್ ಆಗಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದೇ ರೀತಿ ಎಲ್ಲ ಸಪೋರ್ಟ್ ಮಾಡ್ತಾರೆ ಹೊಸ ಶೋ.